ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಕಾಸರಗೋಡಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ದಿನನಿತ್ಯ ಹೆಚ್ಚಳವಾಗುತ್ತಿದ್ದು, ಇದೀಗ ಸಂಪರ್ಕದಿಂದ ರೋಗ ಹರಡುವುದರ ಜೊತೆಗೆ ಮೃತವಾಗುವ ವರದಿಗಳು ಕೂಡ ದಿನನಿತ್ಯ ವರದಿಯಾಗುತ್ತಿವೆ. ಮಂಗಳೂರಿನ ವೆನ್ಲಾಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದ ಜಿಲ್ಲೆಗೆ ಸಂಬಂಧಪಟ್ಟ ವ್ಯಕ್ತಿಯೋರ್ವರು ಇದೀಗ ಮೃತಪಟ್ಟ ಘಟನೆ ವರದಿಯಾಗಿದೆ. ಈ ವರದಿಗೂ ಮೊದಲು ನ್ಯೂಸ್ ಹೆಡ್ಲೈನ್ಸ್. ಕೋವಿಡ್ ಸೋಂಕಿಗೆ ಮಂಗಳೂರಲ್ಲಿ ಚಿಕಿತ್ಸೆಯಲ್ಲಿದ್ದ ಉಪ್ಪಳ ನಿವಾಸಿ ಬಲಿ. ಬಪ್ಪಾಯಿತೊಟ್ಟಿ ನಿವಾಸಿ ಮೊಹಮ್ಮದ್ ಶಫೀಕ್ ಮೃತ ವ್ಯಕ್ತಿ. ಕೋವಿಡ್ ಹೆಸರಲ್ಲಿ ಜಿಲ್ಲೆಯಲ್ಲಿ ತುಗ್ಲಕ್ ಆಡಳಿತ ನಡೆಯುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಗಂಭೀರ ಆರೋಪ. ಜಿಲ್ಲೆಯಲ್ಲಿ ತೀವ್ರ ಪ್ರಮಾಣದಲ್ಲಿ ಸೋಂಕು ಹರಡಿರುವುದು ಆಡಳಿತ ವ್ಯವಸ್ಥೆಯ ಲೋಪಗಳಿಂದ ಎಂದು ಅಭಿಪ್ರಾಯ. ಚಿನ್ನ ಕಳ್ಳ ಸಾಗಾಟ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಬಿಜೆಪಿಯಿಂದ ಅಂಚೆ ಚೀಟಿ ಬರೆದು ಪೋಸ್ಟ್ ಮಾಡುವ ಮೂಲಕ ನಡೆಸಲಾಯಿತು ವಿನೂತನ ಪ್ರತಿಭಟನೆ. ನೀಲೇಶ್ವರದಲ್ಲಿ ದಾಖಲಾದ 16 ವರ್ಷ ಪ್ರಾಯದ ಅಪ್ರಾಪ್ತೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ ಪೊಲೀಸ್ ಬಲೆಗೆ, ಇನ್ನು ಸೆರೆ ಸಿಗಲು ಇರುವರು ಬಾಕಿ. ಅಜಾನೂರು ಪಂಚಾಯತ್ ಆಡಳಿತಾಧಿಕಾರಿಗಳ ಕೋವಿಡ್ ವರದಿ ಬಂದ ಬಳಿಕವಷ್ಟೇ ಪಂಚಾಯತ್ ಕಾರ್ಯಾಲಯ ತೆರೆಯಬೇಕು ಎಂಬುದರ ಬಗ್ಗೆ ನಿರ್ಧಾರ, ಪಂಚಾಯತ್ ಅಧ್ಯಕ್ಷರ ಸ್ಪಷ್ಟನೆ. ಇದೀಗ ವಾರ್ತೆಗಳು ವಿವರವಾಗಿ. ಕೋವಿಡ್ ಸೋಂಕು ತಗುಲಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಉಪ್ಪಳದ ನಿವಾಸಿ ಮೃತಪಟ್ಟಿದ್ದಾರೆ. ಬಪ್ಪಾಯಿತೊಟ್ಟಿಯ ಮೊಹಮ್ಮದ್ ಶಫೀಕ್ ಮೃತ ದುರ್ದೈವಿ. ಜ್ವರ ತಗುಲಿದ್ದರಿಂದ 4 ದಿನಗಳ ಹಿಂದೆ ಇವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕೋವಿಡ್ ಸೋಂಕು ತಗುಲಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಉಪ್ಪಳದ ಬಪ್ಪಾಯಿತೊಟ್ಟಿ ನಿವಾಸಿ ಮೊಹಮ್ಮದ್ ಶಫೀಕ್ ಮೃತಪಟ್ಟಿದ್ದಾರೆ. ಇವರಿಗೆ 56 ವರ್ಷ ಪ್ರಾಯವಾಗಿದೆ. ಮಂಗಳೂರಿನಲ್ಲಿ ಸ್ವಂತ ವ್ಯಾಪಾರವನ್ನು ನಡೆಸುತ್ತಿದ್ದ ಇವರು ಜ್ವರ ತಗುಲಿದ್ದರಿಂದ 4 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಶುಕ್ರವಾರ ಬೆಳಿಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಕೋವಿಡ್ ಹೆಸರಲ್ಲಿ ತುಗ್ಲಕ್ ಆಡಳಿತ ನಡೆಯುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಗಂಭೀರ ಆರೋಪ ಮಾಡಿದ್ದಾರೆ. ಸೋಂಕು ಕರ್ನಾಟಕದಿಂದ, ವಿದೇಶಗಳಿಂದ, ಇತರ ರಾಜ್ಯಗಳಿಂದ ಬಂದಿದೆ ಎಂದು ಹೇಳಲಾಗುತ್ತಿತ್ತು. ಆದರೆ ಈಗ ಆ ಹಾದಿಯನ್ನೆಲ್ಲ ಮುಚ್ಚಿದ್ದರೂ ಸಹ ಸೋಂಕು ಹೆಚ್ಚಳವಾಗುತ್ತಿದೆ. ಅಂದರೆ ಜಿಲ್ಲೆಯ ಒಳಗೆ ಸಂಪರ್ಕದಿಂದ ಸೋಂಕು ಹರಡುತ್ತಿರುವುದು ಸ್ಪಷ್ಟವಾಗಿದೆ. ಇದಕ್ಕೆಲ್ಲ ಕಾರಣ ಆಡಳಿತ ವ್ಯವಸ್ಥೆಯ ವೈಫಲ್ಯ ಎಂದು ಶ್ರೀಕಾಂತ್ ಆರೋಪಿಸಿದ್ದಾರೆ. ಜಿಲ್ಲೆಯ ಒಳಗೆ ಸೋಂಕು ವ್ಯಾಪಕವಾಗಿ ಹರಡುತ್ತಿದೆ. ಆದರೆ ಇದಕ್ಕೆ ಹೊರ ರಾಜ್ಯದಿಂದ ಬಂದವರಿಂದ, ವಿದೇಶಗಳಿಂದ ಬಂದವರಿಂದ ಎಂಬ ಅತಿಶಯೋಕ್ತಿಯನ್ನು ಮಾಡಿ ನೆಪವೊಡ್ಡಿ ಸಮೀಪದ ರಾಜ್ಯಕ್ಕೆ ಹೋಗಿ ಬರಲು ಅಡ್ಡಿಯನ್ನುಂಟು ಮಾಡಲಾಗುತ್ತಿದೆ. ಒಂದು ವೇಳೆ ನೆರೆ ರಾಜ್ಯಕ್ಕೆ ಹೋದರೆ ಮರಳಿ ಬಂದಲ್ಲಿ 28 ದಿನಗಳ ಕಾಲ ಕ್ವಾರಂಟೈನ್ನಲ್ಲಿ ಉಳಿಯಬೇಕೆಂಬ ಶಾಸ್ತ್ರೀಯವಲ್ಲದ ಆದೇಶಗಳನ್ನು ಹೊರಡಿಸಲಾಗಿದೆ. ಒಟ್ಟಾರೆಯಾಗಿ ಏನಾದರೊಂದು ಕ್ರಮ ತರಬೇಕೆಂದು ತೊಗಲಕ್ ಮಾದರಿಯಲ್ಲಿ ಹೊಸ ಹೊಸ ಕಾನೂನುಗಳನ್ನು ಸದ್ಯ ಜಿಲ್ಲೆಯಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಇಷ್ಟೆಲ್ಲ ಮಾಡಿದ್ದರೂ ಜಿಲ್ಲೆಯಲ್ಲಿ ದಿನೇ ದಿನೇ ಸಂಪರ್ಕದಿಂದ ಸೋಂಕು ಹೆಚ್ಚಾಗುತ್ತಲೇ ಇವೆ. ಹೊರ ರಾಜ್ಯಕ್ಕೆ ಪಾಸ್ ಸ್ಥಗಿತಗೊಳಿಸಿದ್ದರಿಂದ ಸೋಂಕು ಹರಡುವಿಕೆಯಂತೂ ಕಡಿಮೆಯಾಗಿಲ್ಲ. ಆದರೆ ನೆರೆ ರಾಜ್ಯದಲ್ಲಿ ಉದ್ಯೋಗದಲ್ಲಿದ್ದ ಜಿಲ್ಲೆಯ ಜನರಿಗೆ ಆದಾಯವಂತೂ ಕಡಿಮೆಯಾಗಿದೆ. ಕೆಲ ವ್ಯಕ್ತಿಗಳು ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಆದ್ದರಿಂದ ಈ ರೀತಿಯಾಗಿ ಜಿಲ್ಲೆಯ ಜನರಿಗೆ ಉಪಟಳ ಕೊಡಬಾರದೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ കോവിഡ് പ്രതിരോധത്തിൻ്റെ മറവിൽ നടക്കുന്നത് തുക്ലക്ക് ഭരണപരിഷ്കാരം പോലെയുള്ള നടപടികളാണ്. അശാസ്ത്രീയമായിട്ടുള്ള നടപടികൾ കൊണ്ട് ദക്ഷിണ കന്നഡ ജില്ലയിലേക്ക്, പ്രത്യേകിച്ച് മംഗളൂരിലേക്ക് പോകുന്നവർക്ക് പോകാൻ യാത്രാനുമതി ഇല്ല. പോയാൽ വന്ന് 28 ദിവസം ക്വാറൻ്റൈന് പോകണമെന്നുള്ളതാണ് ഇപ്പോൾ ജില്ലാ ഭരണകൂടം നിഷ്കർഷിച്ചിരിക്കുന്നത്. അതുകൊണ്ട് കാസർഗോഡ് ജില്ലയിലെ 100 ആൾക്കാർക്ക് മംഗളൂരിലും പരിസര പ്രദേശങ്ങളിലും അതുപോലെ പുത്തൂർ, സുള്ളി ഉൾപ്പെടെയുള്ള പ്രദേശങ്ങൾക്ക് യാത്രാനുമതി ഇല്ലാത്തതുകൊണ്ട് അവർക്ക് ജോലിക്ക് പോകാൻ സാധിക്കുന്നില്ല. ഒരു ഭാഗത്ത് അവരുടെ വരുമാന നഷ്ടം സംഭവിക്കുകയും മറുഭാഗത്ത് അവരുടെ ജോലി നഷ്ടപ്പെടുന്ന സാഹചര്യം ഉണ്ടായിട്ടുണ്ട്. ബാങ്കും അതുപോലെയുള്ള സ്ഥാപനങ്ങളിലേക്ക് ജോലിക്ക് പോകാൻ സാധിക്കാതെ അവിടെ പൂർണ്ണമായിട്ടും ജോലി നഷ്ടപ്പെടുന്ന സാഹചര്യം ഉണ്ടായിട്ടുണ്ട്. ഇൻകമിനും ബാധിച്ചിട്ടുണ്ട്. മറ്റൊന്ന്, ഡോക്ടർമാരുൾപ്പെടെയുള്ള ആരോഗ്യ രംഗത്ത് പ്രവർത്തിക്കുന്നവർക്കും വരാനുള്ള അനുമതിയില്ല. തീർത്തും ഒരു നിഷേധാത്മകമായിട്ടുള്ള സമീപനമാണ് ഇക്കാര്യത്തിൽ സ്വീകരിച്ചിരിക്കുന്നത്. ഇത് പുനഃപരിശോധിക്കണമെന്നാണ് BJP ആവശ്യപ്പെടുന്നത്. ಈ ತಿಂಗಳಾಂತ್ಯದಲ್ಲಿ ಕರ್ನಾಟಕದಲ್ಲಿ ವೈದ್ಯಕೀಯ ಕೋರ್ಸಿಗಿರುವ ಪ್ರವೇಶಾತಿ ಪರೀಕ್ಷೆ ನಡೆಯಲಿದೆ.
ಇದಕ್ಕೆ ಕೇವಲ ತಲಪ್ಪಾಡಿಗೆ KSRTC ಬಸ್ಸಿನ ವ್ಯವಸ್ಥೆ ಮಾಡುವುದು ಮಾತ್ರವಲ್ಲ, ಅದರ ಜೊತೆಗೆ ಜಿಲ್ಲೆಯ ಆಯಾಯ ಗಡಿ ಪ್ರದೇಶಗಳಿಗೆ KSRTC ಬಸ್ಸಿನ ವ್ಯವಸ್ಥೆ ಮಾಡಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಒತ್ತಾಯಿಸಿದ್ದಾರೆ. ಇಲ್ಲದಿದ್ದರೆ ಸಾರಡ್ಕ ಜಾಲ್ಸೂರು ಗಡಿಯಲ್ಲಿರುವ ರಾಜ್ಯದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗಬಹುದೆಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ 30-ാം തീയതി 31-ാം തീയതിയൊക്കെ കർണാടകയിൽ എൻട്രൻസ് പരീക്ഷ നടത്തുകയാണ്. ഇപ്പോൾ ഉണ്ടാക്കിയിട്ടുള്ള വ്യവസ്ഥ അനുസരിച്ച് കാസർഗോഡ് ജില്ലയുടെ മുഴുവൻ വിദ്യാർത്ഥികളും KSRTC ബസ്സിൽ തലപ്പാടിയിലേക്ക് പോകണം. തലപ്പാടിയിൽ നിന്ന് കർണാടക SRTCയിൽ പരീക്ഷാ കേന്ദ്രങ്ങൾക്ക് പോകണം. കേരള സർക്കാരിനോട് BJPക്ക് ആവശ്യപ്പെടാനുള്ളത്, തലപ്പാടി ബോർഡറിൽ അവിടെ സൗകര്യമുള്ള ആൾക്കാർക്ക് പോകാനും പുത്തൂർ സുള്ള്യ പോലുള്ള പ്രദേശങ്ങളിൽ കേരള കർണാടക സംസ്ഥാന പാതയിൽ കൂടി പോകാൻ അവിടുത്തെ അതിർത്തിയിൽ വേണമെങ്കിൽ ബസ് മാറിക്കോട്ടെ, അതത് പ്രദേശത്ത് ഇത്തരം സൗകര്യങ്ങൾ ഏർപ്പെടുത്തണമെന്നാണ്. എങ്ങനെയാണോ കർണാടകയിൽ SSLC PUC പരീക്ഷകൾ അന്തർ സംസ്ഥാന പാതകളിലെ ബോർഡറുകളിൽ വ്യവസ്ഥ ആക്കിയത്, അതേ വ്യവസ്ഥയിൽ പോകാൻ അനുവദിക്കണമെന്നാണ് ഞങ്ങൾക്ക് ജില്ലാ ഭരണകൂടത്തോടും കേരള സംസ്ഥാന സർക്കാരിനോടും അഭ്യർത്ഥിക്കാനുള്ളത്. ഈ വ്യാപനത്തിൻ്റെ ആശങ്ക നമുക്ക് കുറെ കൂടി ഇല്ലാതാക്കാൻ സ്വകാര്യ വാഹനങ്ങളിൽ കൂടി സൗകര്യമുള്ളവർക്ക് പോകാൻ അനുവദിക്കുന്നതോടുകൂടി സാധിക്കും. അതുകൊണ്ട് സ്വകാര്യ വാഹനമുള്ളവർ അവർ അങ്ങനെ പോകാൻ ആഗ്രഹിക്കുന്നുണ്ടെങ്കിൽ അങ്ങനെ പോകാനും, അല്ലാത്തവർക്ക് KSRTC ബസ് അതത് പ്രദേശത്തെ ബോർഡറുകളിൽ എത്തിച്ച് അവിടെ നിന്ന് പോകാനുള്ള സൗകര്യം ഉണ്ടാക്കണമെന്നാണ് ഞങ്ങൾക്ക് കേരള സർക്കാരിനോട് ആവശ്യപ്പെടാനുള്ളത്. ತರಕಾರಿಯಿಂದ ಸೋಂಕು ಹರಡುತ್ತಿದೆ ಎಂಬ ನೆಪವೊಡ್ಡಿ ಜಿಲ್ಲೆಗೆ ಇದೀಗ ಕರ್ನಾಟಕದಿಂದ ತರಕಾರಿ ತರಲಾಗುತ್ತಿಲ್ಲ. ಆದರೆ ತರಕಾರಿಯಿಂದ ಸೋಂಕು ಹರಡುವುದಕ್ಕೆ ಯಾವುದೇ ಸ್ಪಷ್ಟ ಪುರಾವೆಯೂ ಇಲ್ಲ. ಹೀಗಿರುವಾಗ ಏನಾದರೊಂದು ಕ್ರಮ ಕೈಗೊಳ್ಳಬೇಕೆಂಬ ಉದ್ದೇಶದಿಂದ ತುಗ್ಲಕ್ ರೀತಿಯ ಆಡಳಿತ ವ್ಯವಸ್ಥೆ ಜಿಲ್ಲೆಯಲ್ಲಿ ಜಾರಿ ಮಾಡಲಾಗುತ್ತಿದೆ ಎಂದು BJP ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಆರೋಪಿಸಿದ್ದಾರೆ. ಪಚ್ಚಕರಿಲೂಡೆ ಕೋವಿಡ್ ವರುವ ಎನ್ನದಿಲ್ಲೊಂದು ಶಾಸ್ತ್ರೀಯಮಾಯಿಟ್ಟುಳ್ಳ ತೆಳಿವೊಂದೂ ಇಲ್ಲ. ಇದಿನ್ಡೆ ಅಡಿಸ್ಥಾನತಿಲ್ കാസർഗോഡേക്ക് ആവശ്യമായിട്ടുള്ള പച്ചക്കറി മംഗലാപുരത്ത് നിന്ന് കൊണ്ടുവരാനും അനുവദിക്കണം. ഇപ്പോൾ സംഭവിച്ചിരിക്കുന്നത് കാസർഗോഡ് ജില്ലയ്ക്ക് കൊണ്ടുവരാൻ സാധിക്കില്ല, കണ്ണൂരേക്ക് കൊണ്ടുപോകാം. അതുകൊണ്ട് കാസർഗോഡിൻ്റെ അതിർത്തി ജില്ല കണ്ണൂരേക്ക് കൊണ്ടുപോയി അവിടെ നിന്ന് വീണ്ടും വേറെ വഴിക്കൊക്കെ കൊണ്ടുവരുന്നതാണ്. ഇതൊരു അപക്വമായിട്ടുള്ള തീരുമാനമാണ്, ഇതൊരു ശാസ്ത്രീയ അടിസ്ഥാനമില്ലാത്ത തീരുമാനമാണ്. എന്തെങ്കിലും കാട്ടിക്കൂട്ടുക എന്നുള്ളതാണ് ഇപ്പോഴത്തെ സമീപനം. ഇത് ശരിയല്ല, ഇത് മാറ്റണം. ഇത്രയും പ്രശ്നങ്ങളുണ്ടായിട്ട് കാസർഗോഡ് ലോക്സഭാ MP ശ്രീ രാജ്മോഹൻ ഉണ്ണിത്താനോ കാസർഗോഡ് ജില്ലയുടെ MLA മാരോ ഒന്നും തന്നെ മിണ്ടുന്നില്ല, അവരൊക്കെ മൗനത്തിലാണ് എന്നുള്ളതാണ് ഏറ്റവും ദുഃഖകരമായിട്ടുള്ള പ്രതിഷേധാർഹമായിട്ടുള്ള കാര്യം. ಚಿನ್ನಕಳ್ಳ ಸಾಗಾಟ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ BJPಯಿಂದ ಅಂಚೆ ಚೀಟಿ ಬರೆದು ಕಳಿಸುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಕಾಸರಗೋಡಿನ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿರುವ ತಪಾಲ್ ಪೆಟ್ಟಿಗೆಯಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕೆಂಬ ಬರವಣಿಗೆಯೊಂದಿಗಿನ ಕಾಗದಗಳನ್ನು ಪೋಸ್ಟ್ ಮಾಡಲಾಯಿತು. ಚಿನ್ನಕಳ್ಳ ಸಾಗಾಟ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಆತ್ಮೀಯರ ಪಾತ್ರ ಬೆಳಕಿಗೆ ಬರುತ್ತಿರುವಂತೆಯೇ ಮತ್ತೊಂದೆಡೆ ಸಾಕ್ಷ್ಯಾಧಾರಗಳನ್ನು ನಾಶಗೊಳಿಸಲು ತೆರೆ ಹಿಂದೆ ಪ್ರಯತ್ನಗಳು ತುರ್ತಾಗಿ ನಡೆಯುತ್ತಿವೆ ಎಂದು ಪ್ರತಿಭಟನೆಯನ್ನು ಉದ್ಘಾಟಿಸಿ BJP ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಆರೋಪಿಸಿದರು. ಮುಖ್ಯಮಂತ್ರಿಗಳ ಕಚೇರಿ ಚಿನ್ನಕಳ್ಳ ಸಾಗಣೆದಾರರಿಗೆ ಬರೆದುಕೊಟ್ಟಿದ್ದಾರೆಂದು, ಚಿನ್ನಕಳ್ಳ ಸಾಗಣೆಗೆ ಭಯೋತ್ಪಾದಕರೊಂದಿಗಿರುವ ನಂಟು ದೇಶದ ಒಮ್ಮತವನ್ನು ಹಾಳು ಮಾಡಲಿರುವ ನಡೆ ಎಂದು ಶ್ರೀಕಾಂತ್ ಆರೋಪಿಸಿದರು. ಮುಖ್ಯಮಂತ್ರಿಯ ಆಫೀಸಿಂದ ನೇರುಂಡಾಯಿಟ್ಟುಳ್ಳ ಆರೋಪಣ ಗುರುತರಮಾಯಿಟ್ಟುಳ್ಳ ಅಳಿಮತಿ ಆರೋಪಣವು ರಾಜ್ಯ ವಿರುದ್ಧ ರಾಜ್ಯದ್ರೋಹ ಪ್ರವರ್ತನಗಳ ಒಂದು ಆರೋಪಣವಕ್ಕೆ ಆಯ್ದುಕೊಂಡು തൽസ്ഥാനത്ത് മുഖ്യമന്ത്രി പിണറായി വിജയന് തുടരാൻ പാടില്ല. തുടരുന്നത് ഈ കേസിൻ്റെ അന്വേഷണത്തെ ബാധിക്കും, നിഷ്പക്ഷമായിട്ടുള്ള അന്വേഷണത്തെ ബാധിക്കും, സ്വാധീനിക്കുമെന്നുള്ളതുകൊണ്ട് പിണറായി വിജയൻ മുഖ്യമന്ത്രി സ്ഥാനം രാജിവെക്കണമെന്നുള്ളതാണ്. വളരെ വ്യക്തമാണ്, മുഖ്യമന്ത്രിയുടെ ഓഫീസിൻ്റെ ഉന്നതരായിട്ടുള്ള ആൾക്കാരെ സംരക്ഷിക്കാൻ CCTV ദൃശ്യങ്ങൾ ഉൾപ്പെടെയുള്ള കാര്യങ്ങളിൽ തെളിവ് നശിപ്പിക്കാനുള്ള ശ്രമം നടത്തുന്നു. ഇതൊക്കെ സൂചിപ്പിക്കുന്നത് ഒരുപക്ഷെ മുഖ്യമന്ത്രിയിലേക്ക് വരെ ഇതിൻ്റെ ആരോപണങ്ങളും അല്ലെങ്കിൽ തെളിവുകൾ എത്തുമെന്നുള്ളത് മുന്നിൽ കണ്ടുകൊണ്ടാണ് ഇത്തരം കാര്യങ്ങൾ ചെയ്യുന്നത്.
ನ್ಯಾಯಯುತವಾಗಿರುವ ವ್ಯಕ್ತಿಯಾಗಿದ್ದರೆ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಲು ತಯಾರಾಗಬೇಕೆಂದು ಅವರು ಸವಾಲೊಡ್ಡಿದ್ರು. ಕಾಸರಗೋಡು ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಅಡ್ವೊಕೇಟ್ ಸದಾನಂದರೈ ಅಧ್ಯಕ್ಷತೆ ವಹಿಸಿದ್ರು. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಎನ್ ಸತೀಶ್ ಸ್ವಾಗತ ಕಾರ್ಯ ನಿರ್ವಹಿಸಿದ್ರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಮಟ್ಟದ ನಾಯಕರು ಭಾಗಿಯಾದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ನೀಲೇಶ್ವರದಲ್ಲಿ ದಾಖಲಾದ 16 ವರ್ಷ ಪ್ರಾಯದ ಅಪ್ರಾಪ್ತ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿಯನ್ನು ಬಂಧಿಸಲಾಗಿದೆ. ಕಾಂಜಂಗಾಡ ಸೌತ್ ನಿವಾಸಿ ಶರೀಫ್ ಬಂಧಿತ ಆರೋಪಿ. ಇದರೊಂದಿಗೆ ಈ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 5ಕ್ಕೇರಿದೆ. ಪ್ರಕರಣದಲ್ಲಿ ಒಟ್ಟು 8 ಮಂದಿ ಆರೋಪಿಗಳಿದ್ದಾರೆ. ನೀಲೇಶ್ವರದಲ್ಲಿ ದಾಖಲಾದ 16 ವರ್ಷದ ಅಪ್ರಾಪ್ತ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿಯನ್ನು ಬಂಧಿಸಲಾಗಿದೆ. ಕಾಂಜಂಗಾಡಿನ ಸೌತ್ ನಿವಾಸಿ ಶರೀಫ್ ಬಂಧಿತ ಆರೋಪಿ. ಈತನ ಬಂಧನದೊಂದಿಗೆ ಪ್ರಕರಣದಲ್ಲಿ 5 ಆರೋಪಿಗಳನ್ನು ಸೆರೆ ಹಿಡಿದಂತಾಗಿದೆ. ಅಪ್ರಾಪ್ತೆ ಬಾಲಕಿ ನೀಡಿದ ದೂರಿನ ಮೇರೆಗೆ 6 ಪ್ರಕರಣಗಳನ್ನು ಪೊಲೀಸರು ದಾಖಲಿಸಿದ್ದಾರೆ. ಕೃತ್ಯಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ತಯಾರಿಸಲಾಗಿದೆ. 7 ಮಂದಿ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾದರೆ ಬಾಲಕಿ ತಾಯಿ ಕೃತ್ಯಕ್ಕೆ ನೆರವಾಗಿದ್ದಾಳೆ ಎಂದು ತನಿಖೆಯಲ್ಲಿ ಕಂಡುಬಂದದ್ದರಿಂದ ಈಕೆಯನ್ನು ಆರೋಪ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಬಾಲಕಿಯು ಇದೀಗ ತನ್ನ ಮಾವನ ರಕ್ಷಣೆಯಲ್ಲಿದ್ದಾಳೆ. ಆಕೆ ಮಾವನ ನೆರವಿನೊಂದಿಗೆ ಠಾಣೆಗೆ ಬಂದು ದೂರು ದಾಖಲಿಸಿದ್ದಳು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಜಾನೂರು ಪಂಚಾಯತ್ ಆಡಳಿತಾಧಿಕಾರಿಗಳ ಕೋವಿಡ್ ರಿಪೋರ್ಟ್ ಬಂದ ಬಳಿಕವಷ್ಟೇ ಪಂಚಾಯತ್ ಕಾರ್ಯಾಲಯ ತೆರೆಯಬೇಕೋ ಎಂಬುದರ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದೆಂದು ಪಂಚಾಯತ್ ಅಧ್ಯಕ್ಷರು ತಿಳಿಸಿದ್ದಾರೆ. ಸಚಿವರ ಪರ್ಸನಲ್ ಸ್ಟಾಫ್ ಓರ್ವರಿಗೆ ಕೋವಿಡ್ ಸೋಂಕು ತಗುಲಿದ ಪರಿಣಾಮ ಅವರ ಸಂಪರ್ಕದಲ್ಲಿದ್ದ ಪಂಚಾಯತ್ ಅಧಿಕಾರಿಗಳು ಕ್ವಾರಂಟೈನ್ನಲ್ಲಿ ಇದೀಗ ಕಳೆಯುತ್ತಿದ್ದಾರೆ. ಮಂಗಳವಾರ ಸಚಿವ ಕಡನಪಳ್ಳಿ ಸುರೇಂದ್ರನರ ಪರ್ಸನಲ್ ಸ್ಟಾಫ್ನಲ್ಲಿರುವ ರಾವಣೇಶ್ವರದ ನಿವಾಸಿಗೆ ಕೋವಿಡ್ ದೃಢೀಕರಿಸಲಾಗಿತ್ತು. 3 ವಾರಗಳ ಹಿಂದೆಯಷ್ಟೇ ಈ ವ್ಯಕ್ತಿ ಊರಿಗೆ ತಲುಪಿದ್ದರು. ಆದರೆ ಸೋಂಕು ಹೆಚ್ಚಾದ ಹಿನ್ನೆಲೆಯಲ್ಲಿ ಮತ್ತೆ ತಿರುವನಂತಪುರಕ್ಕೆ ವಾಪಸ್ಸಾಗಿರಲಿಲ್ಲ. ಈ ಮಧ್ಯೆ ಪರಿಯಾರಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ಸಂಬಂಧಿಯೋರ್ವರನ್ನು ಕಾಣಲು ಹಲವು ಬಾರಿ ಭೇಟಿ ನೀಡಿದ್ದಾರೆ. ಇವರು ಭೇಟಿ ಮಾಡಿದ್ದ ಸಂಬಂಧಿಗೆ ಕೋವಿಡ್ ದೃಢಪಟ್ಟಿದ್ದರಿಂದ ಪೆರಿಯಾದಲ್ಲಿ ತಪಾಸಣೆ ನಡೆಸಲಾಗಿದೆ. ಈ ವೇಳೆ ಸೋಂಕು ಪತ್ತೆಯಾಗಿದೆ. ಆದ್ದರಿಂದ ಇವರ ಸಂಪರ್ಕ ಪಟ್ಟಿಯಲ್ಲಿದ್ದ ಅಜಾನೂರು ಪಂಚಾಯತ್ ಅಧ್ಯಕ್ಷರ ಸಹಿತ ಹಲವರು ಕ್ವಾರಂಟೈನ್ನಲ್ಲಿದ್ದರು. ಜತೆಗೆ ಪಂಚಾಯತನ್ನು ಸೀಲ್ ಡೌನ್ ಮಾಡಲಾಗಿತ್ತು. ಕಳೆದ ದಿನ ನಡೆಸಿದ ಆಂಟಿಜೆನ್ ಪರೀಕ್ಷೆಯಲ್ಲಿ ಪಂಚಾಯತ್ ಅಧ್ಯಕ್ಷರ ಸಹಿತ 18 ಮಂದಿಯ ವರದಿಯಲ್ಲಿ ನೆಗೆಟಿವ್ ಬಂದಿದೆ. ಶೀಘ್ರದಲ್ಲೇ ಪಂಚಾಯತ್ ಆಡಳಿತಾಧಿಕಾರಿಗಳ ವರದಿಯೂ ಕೈ ಸೇರಲಿದೆ. ಆ ವರದಿಯ ಫಲಿತಾಂಶದ ಅನ್ವಯ ಪಂಚಾಯತ್ ಸದ್ಯದಲ್ಲಿ ತೆರೆಯಬೇಕು ಎಂಬುದರ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದೆಂದು ಪಂಚಾಯತ್ ಅಧ್ಯಕ್ಷರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡಲ್ಲಿ ಹೊಸದಾಗಿ ನಿರ್ಮಿಸಿದ ಜಿಲ್ಲಾ ಪೊಲೀಸ್ ತರಬೇತಿ ಕೇಂದ್ರದ ಉದ್ಘಾಟನಾ ಕಾರ್ಯ ಕಳೆದ ದಿನ ಜರುಗಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತರಬೇತಿ ಕೇಂದ್ರಕ್ಕೆ ಚಾಲನೆ ನೀಡಿದರು. പോലീസിംഗ് ഇൻവെസ്റ്റിഗേഷൻ ക്രൈം ലോ ഇതെല്ലാം വളരെ ഡൈനമിക് ആണ്. വിത്ത് ടൈം ഈ കാര്യത്തിൽ കൂടുതൽ ചേഞ്ചസ് വരാറുണ്ട്. ഈ ചേഞ്ചസിന് നമ്മളെ സേനാംഗങ്ങൾക്കും ജനങ്ങൾക്കും പരിശീലനം കൊടുത്തിട്ട് മനസ്സിലാക്കാൻ വളരെ ഇമ്പോർട്ടൻ്റ് ആണ്. ഈ പരിശീലനത്തെ ഗൗരവം മനസ്സിലാക്കി കേരള മുഖ്യമന്ത്രി എല്ലാ ജില്ലയിലും ഒരു പരിശീലന കേന്ദ്രം ഉണ്ടാവണം എന്ന ഒരു നിർദ്ദേശം ചെയ്തു. അതിനടിസ്ഥാനത്തിൽ ഈ ഡിസ്ട്രിക്ട് ട്രെയിനിങ് സെൻറ്റർ കൺസ്ട്രക്ഷൻ ആയിട്ടുണ്ട്. ಜಿಲ್ಲೆಯಲ್ಲಿ ಪೊಲೀಸರಿಗೆ ತರಬೇತಿ ನೀಡಲೋಸ್ಕರ ಕಾಸರಗೋಡು ಪಾರಕಟ್ಟೆಯ ಜಿಲ್ಲಾ ಪೊಲೀಸ್ ಕೇಂದ್ರದಲ್ಲಿ ಅತ್ಯಾಧುನಿಕ ಸೌಕರ್ಯಗಳೊಂದಿಗೆ ಹೊಸ ಜಿಲ್ಲಾ ಪೊಲೀಸ್ ತರಬೇತಿ ಕೇಂದ್ರವನ್ನು ನಿರ್ಮಿಸಿದ್ದು ವಿಶ್ವದರ್ಜೆ ಮಟ್ಟದ ತರಬೇತಿ ಇಲ್ಲಿ ಲಭಿಸಲಿದೆ. ತರಬೇತಿಗೆ ಆಗಮಿಸುವವರಿಗೆ ಉಳಕೊಳ್ಳಲು ವ್ಯವಸ್ಥೆ ಸಹಿತ ಹಲವು ಸೌಕರ್ಯಗಳು ಈ ಕೇಂದ್ರದಲ್ಲಿದೆ ಎಂದು ಉದ್ಘಾಟನಾ ಕಾರ್ಯವನ್ನು ನಿರ್ವಹಿಸಿದ ಮುಖ್ಯಮಂತ್ರಿ ತಿಳಿಸಿದರು. വളരെ കുറച്ച് സമയം മാത്രമേ ലഭിക്കുന്നുള്ളൂ. പോലീസ് സ്റ്റേഷൻ പരിസരത്ത് തന്നെ പോലീസ് ഉദ്യോഗസ്ഥർക്ക് താമസ സൗകര്യം ഒരുക്കുന്ന പക്ഷം ഈ അസൗകര്യം ഒരു പരിധി വരെ പരിഹരിക്കാനാവും. ദിവസേന സ്വന്തം കുടുംബത്തിൽ നിന്ന് പോയി വരുന്ന പോലീസുകാരന് കൂടുതൽ ആത്മവിശ്വാസത്തോടെ തൻ്റെ ജോലി നിർവഹിക്കാനും കഴിയും. അന്വേഷണ മികവിൻ്റെ കാര്യത്തിൽ കേരള പോലീസ് ആരുടെയും പിന്നിലല്ല എന്ന് നമുക്കറിയാം. ഈ ഒരു മികവ് നേടുന്നതിന് കേരള പോലീസിന് കഴിഞ്ഞത് പോലീസ് ഉദ്യോഗസ്ഥർക്ക് നൽകുന്ന ലോകോത്തര നിലവാരമുള്ള പരിശീലനം കൊണ്ടുകൂടിയാണ്. അത്തരത്തിലുള്ള ദിശയിലേക്കുള്ള പ്രധാന ചുവടുവെപ്പാണ് കാസർകോട്ടെ ജില്ലാ പരിശീലന കേന്ദ്രം. പരിശീലനത്തിന് എത്തുന്നവർക്ക് താമസിക്കാനുള്ള സൗകര്യം ഉൾപ്പെടെയാണ് ഈ കേന്ദ്രം നിർമ്മിച്ചിരിക്കുന്നത്.
ಶಾಸಕ ಎನ್ಎನ್ ಎಲ್ಲಿಕೊನ್ನು ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಡಿ ಶಿಲ್ಪ ಸ್ವಾಗತ ಕಾರ್ಯನಿರ್ವಹಿಸಿದ್ರು. ಕೋವಿಡ್ ಮಾನದಂಡಗಳನ್ನು ಅನುಸರಿಸಿ ನಡೆಸಿದ ಸರಳ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಭಾರತೀಯ ಮಜ್ದೂರ್ ಸಂಘ 65ನೇ ಸ್ಥಾಪಕ ದಿನವನ್ನು ಆಚರಿಸಿತು. ಕೋವಿಡ್ ಹಿನ್ನೆಲೆಯಲ್ಲಿ ಕಾಂಜಂಗಡ್ನ ಬಸ್ ನಿಲ್ದಾಣ ಬಳಿ ಸರಳವಾಗಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಬಿಎಂಎಸ್ನ ಬಸ್ ಆ್ಯಂಡ್ ಹೆವಿ ವೆಹಿಕಲ್ಸ್ ಹೆಡ್ಲೋಡ್ ವರ್ಕರ್ಸ್ ಮೊದಲಾದವರ ಮುಂದಾಳತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಬಿಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಸತ್ಯನಾಥ್ ಧ್ವಜಾರೋಹಣ ಮಾಡುವ ಮೂಲಕ ಉದ್ಘಾಟಿಸಿದರು. മറ്റു ട്രേഡ് യൂണിയനുകൾക്ക് പിന്തള്ളിക്കൊണ്ട് വളരെ പെട്ടെന്നായിരുന്നു ഭാരത മസ്തകം കേരളത്തിലും ഭാരതത്തിലും അതിന് വളർച്ച ഉണ്ടായിട്ടുള്ളത്. 2011 കാലഘട്ടങ്ങളിൽ ട്രേഡ് യൂണിയനുകൾ കണക്കെടുക്കുമ്പോൾ ഭാരതത്തിൽ മാത്രമല്ല ലോകത്തിൽ തന്നെ ഏറ്റവും വലിയ ട്രേഡ് യൂണിയനായിട്ട് ഭാരത സർക്കാർ ബി എം എസിനെ പ്രഖ്യാപിച്ചിരിക്കുകയാണ്. ബി എം എസ് ബസ് ആൻഡ് ഹെവി വെഹിക്കിൾസ് ജില്ലാ കാര്യദർശി പ്രകാശ് അധ്യക്ഷത വഹിച്ചു. ജില്ലാ ഖജാഞ്ചി ജയേഷ് കാരക്കോട്, രാജേഷ് ಪ್ರಿನ್ಸ്, ರತೀಶ್ ಕಾಲಿಕಡು, ವಿನು ಕಲ್ಯಾಣಂ, ಎಂಬಿ ಪ್ರಕಾಶ್, ಎಚ್ಎಸ್ ಉದಯಕುಮಾರ್, ಪ್ರದೀಶ್ ಮೊದಲಾದವರು ಮಾತನಾಡಿದರು. ರಾಜ್ಯ ಸರ್ಕಾರದ ಸುಭಿಕ್ಷ ಕೇರಳ ಯೋಜನೆಯಡಿಯಲ್ಲಿ ಭತ್ತದ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯ ಗುರಿ ಇರಿಸಿ ಸಿಪಿಐಎಂ ಪೈಕ ಶಾಖೆ ಹಾಗೂ ಪಾಡಿ ನೆಕ್ರಾಜೆ ಮಹಿಳಾ ಸಹಕಾರಿ ಸಂಘಗಳ ಜಂಟಿ ಮುಂದಾಳತ್ವದಲ್ಲಿ ಭತ್ತದ ಬೇಸಾಯ ಆರಂಭಗೊಂಡಿತು. ಪೈಕದಲ್ಲಿ ನಡೆದ ನೇಜಿ ನೆಡುವ ಕಾರ್ಯದಲ್ಲಿ ಊರವರು ಭಾಗಿಯಾದರು. ಸಿಪಿಐಎಂ ಪೈಕ ಶಾಖೆ ಹಾಗೂ ಪಾಡಿ ನೆಕ್ರಾಜೆ ಮಹಿಳಾ ಸಹಕಾರಿ ಸಂಘಗಳ ಜಂಟಿ ಮುಂದಾಳತ್ವದಲ್ಲಿ ಭತ್ತದ ಬೇಸಾಯವನ್ನು ಆರಂಭಿಸಲಾಯಿತು. ಪೈಕದಲ್ಲಿ ಲಕ್ಷ್ಮಿ ಎಂಬುವರಿಗೆ ಸೇರಿದ 2 ಎಕರೆ ಖಾಲಿ ಗದ್ದೆಯಲ್ಲಿ ಭತ್ತದ ಬೇಸಾಯ ನಡೆಸಲು ನೇಜಿ ನೀಡುವ ಕಾರ್ಯ ನಡೆಯಿತು. ಬ್ಯಾಂಕ್ ಕಾರ್ಯದರ್ಶಿ ದಿವಾಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ಲೋಕತ್ತು ಸಂಭವಿಸಿಕೊಂಡಿರಿಕನ ಪಡೆದುಕೊಂಡಿರಿಕನ ಮಹಾಮಾರಿಯಲ್ಲಿ ನಮಗೆ ನಮ್ಮ ನೇರಿಡಾನ್ ಹೋಗುವ ಇನ್ನು ವರಾನ್ ಹೋಗುವ വളരെയധികം ക്ഷാമം നേരിടുന്ന ഈ സാഹചര്യത്തിൽ കേരളത്തിലെ കൃഷിയോഗ്യമായ ഒറ്റ 1 ഇഞ്ച് ഭൂമി പോലും അന്യാധീനപ്പെട്ടു പോകാതെ തന്നെ മുഴുവൻ ഇടങ്ങളിലും കൃഷി ചെയ്തുകൊണ്ട് കേരളത്തിന് മറ്റ് സംസ്ഥാനങ്ങൾ ആശ്രയിക്കാതെ തന്നെ സ്വയം പര്യാപ്തത കൈവരിക്കാനാവശ്യമായിട്ടുള്ള കൃഷി പ്രോത്സാഹിപ്പിക്കുന്നതിനുള്ള ഒരു പദ്ധതിയാണിത്. ഈ നാട്ടിലുള്ള മുഴുവൻ ആൾക്കാരും ഈ നമ്മളോടൊപ്പം തന്നെ കൂടിയും അതുപോലെ തന്നെ അവരവരുടെ സ്ഥലങ്ങളിൽ പരമാവധി ചെയ്യാവുന്ന കൃഷി, സ്ഥലമില്ലാത്തവർ മട്ടുപ്പാവിൽ കൂടി പച്ചക്കറി ഇത്തരത്തിലുള്ള കൃഷി നടത്തിക്കൊണ്ട് ഈ സംസ്ഥാന സർക്കാരിൻ്റെ സുഭിക്ഷ കേരളം പദ്ധതി വൻ വിജയമാക്കി തീർക്കണമെന്ന് എല്ലാവരോടും അഭ്യർത്ഥിച്ചുകൊണ്ട് കാര്യക്രമത്തെ ബി ആർ ഗോപാൽ, വിശ്വനാഥ് ബേബി, ബാലകൃഷ്ണ ടി, പത്മാവതി, മുരുകേശ, ചിത്രകുമാരി, ഗോപാല, നാരായണ ഷെട്ടി, വാർഡ് സദസ്യ സിന്ധു സി, മഹിളാ സംഘ കാര്യദർശി പി കെ രാമകൃഷ്ണ മുതലായവരും മുന്നാളത്വ വഹിച്ചു. ಸಂಪರ್ಕದಿಂದ ಕೋವಿಡ್ ಸೋಂಕು ಹೆಚ್ಚಾಗಿ ಹರಡುತ್ತಿರುವುದರಿಂದ ಮಲೆನಾಡಿನ ಪ್ರದೇಶದ ಆಟೋ ಚಾಲಕರಿಗೆ ಟ್ರಾನ್ಸ್ಪರೆಂಟ್ ಕರ್ಟನ್ಗಳನ್ನು ವಿತರಿಸಲಾಯಿತು. ಟ್ರಾನ್ಸ್ಪೋರ್ಟ್ ಡೈರೆಕ್ಟರ್ ರವರ ಸೂಚನೆ ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ. ಸಂಪರ್ಕದಿಂದ ಕೋವಿಡ್ ಹೆಚ್ಚಾಗಿ ಹರಡುತ್ತಿರುವುದರಿಂದ ಟ್ರಾನ್ಸ್ಪೋರ್ಟ್ ಡೈರೆಕ್ಟರ್ ಸೂಚನೆ ಪ್ರಕಾರ ಸಾರಿಗೆ ವಾಹನಗಳಲ್ಲಿ ಡ್ರೈವರ್ ಕ್ಯಾಬಿನ್ ಹಾಗೂ ಪ್ರಯಾಣಿಕರ ಮಧ್ಯೆ ಟ್ರಾನ್ಸ್ಪರೆಂಟ್ ಕರ್ಟನ್ಗಳನ್ನು ಫಿಕ್ಸ್ ಮಾಡಲು ವಿತರಿಸಲಾಗಿದೆ. ಗುಡ್ ಶಿಪ್ ಯಾರ್ಡ್, ಪಿಎಸ್ಸಿ, ಕೋಚಿನ್ ಸೆಂಟರ್, ಸೋನಾ ಗೋಲ್ಡ್, ವೆಳ್ಳೆರಿಕೊಂಡು ಎಂಬಿ ಸಂಸ್ಥೆಗಳು ಸ್ಪಾನ್ಸರ್ ಮಾಡಿದ್ದ ಟ್ರಾನ್ಸ್ಪರೆಂಟ್ ಕರ್ಟನ್ಗಳನ್ನು ಒಡೆಯಂಚಾಲು, ಪರಪ್ಪ, ವೆಳ್ಳೆರಿಕೊಂಡು, ಭೀಮನಡಿ, ಕುನ್ನಂಗೈ ಮೊದಲಾದ ಪ್ರದೇಶಗಳ ಆಟೋ ಚಾಲಕರಿಗೆ ವಿತರಿಸಲಾಯಿತು. ವೆಳ್ಳೆರಿಕೊಂಡಿನ ಜಾಯಿಂಟ್ ಆರ್ಟಿಒ ಜವಾಬ್ದಾರಿ ವಹಿಸುತ್ತಿರುವ ಎಂ ವಿಜಯನ್ ಟ್ರಾನ್ಸ್ಪರೆಂಟ್ ಕರ್ಟನ್ಗಳ ವಿತರಣಾ ಕಾರ್ಯವನ್ನು ಉದ್ಘಾಟಿಸಿದರು. ಮೋಟಾರ್ ವಾಹನ ವಕುಪ್ಪಿನ ನೇತೃತ್ವದಲ್ಲಿ ಕೊರೆ ಕಾರ್ಯಗಳ ನಿರ್ದೇಶನ ಪತ್ರದಲ್ಲೂ ಅಲ್ಲಾದೆಯೂ ಅರಿಞ್ಞಿಟ್ಟುಂಟು. ಒಂದು ನಮ್ಮ ಡ್ರೈವರ್ ಕ್ಯಾಬಿನೂ ಪಾಸೆಂಜರ್ തമ്മിലുള്ള ಸೆಪರೇಷನ್ ആണ്. നിങ്ങളിപ്പോ കുറച്ചാൾ ചെയ്തിട്ടുണ്ട്. നമ്മൾ ഓഫീസിന്റെ നേതൃത്വത്തിൽ കുറച്ച് സ്ഥലങ്ങളിൽ നമ്മൾ കൊടുത്തിട്ടുണ്ട്. കാഞ്ഞങ്ങാട്, കാസർഗോഡ്, അതേപോലെ വെള്ളരിക്കുണ്ട്, ചിറ്റാരിക്കാലൊക്കെ കുറേ കൊടുത്തു. അപ്പൊ ആരെങ്കിലും പിന്നെ തയ്യാറായവരുടെ സ്പോൺസർഷിപ്പിലാണ് ഞങ്ങളിപ്പോ ഇത് ചെയ്യുന്നത്. എം വി ഐകളായ വിജയ് സാജു, കെ സബിൻ, ഗുഡ് ഷിപ്പ് യാർഡ് പ്രതിനിധിയായ സീന കുര്യാക്കോസ്, സോനാ ഗോൾഡ് പാർട്ണർ റോഷൻ, വിശ്വനാഥ് മുതലായവരു ഈ സന്ദർഭത്തിൽ ഉപസ്ഥിതരായിരുന്നു. ഇന്ന് ശുക്രവാര ചിന്ന ബെള്ളി ദര യാവ രീതി ഇത്തെന്ന് നോടോണ. ಶುಕ್ರವಾರ ಮಾರುಕಟ್ಟೆಯಲ್ಲಿ ಪವನೊಂದಕ್ಕೆ 37,880 ರೂಪಾಯಿಗಳೊಂದಿಗೆ ಮಾರ್ಕೆಟ್ ಕ್ಲೋಸ್ ಮಾಡಿದೆ. ಗುರುವಾರಕ್ಕಿಂತ ಶುಕ್ರವಾರದಂದು ಚಿನ್ನದಲ್ಲಿ ಈ ಮೂಲಕ ಅತ್ಯಲ್ಪ ಏರಿಕೆ ಕಂಡಂತಾಗಿದೆ. ಇನ್ನು ಬೆಳ್ಳಿಯ ವಿಷಯಕ್ಕೆ ಬರುವುದಾದರೆ ಬೆಳ್ಳಿ ಕೆಜಿ ಒಂದಕ್ಕೆ 62,010 ರೂಪಾಯಿಗಳೊಂದಿಗೆ ಶುಕ್ರವಾರದ ತನ್ನ ವಹಿವಾಟನ್ನು ಕೊನೆಗೊಳಿಸಿದೆ. ಗುರುವಾರಕ್ಕಿಂತ ಶುಕ್ರವಾರ ಬೆಳ್ಳಿಯಲ್ಲಿ ಸಹ ಅಲ್ಪ ಏರಿಕೆ ಕಂಡಿದೆ. ಡೀಸೆಲ್ ದರ ಶುಕ್ರವಾರ ಹೇಗಿತ್ತು ಎಂದು ನೋಡೋಣ. ಡೀಸೆಲ್ ಹಾಗೂ ಪೆಟ್ರೋಲ್ ದರದಲ್ಲಿ ಶುಕ್ರವಾರ ಯಾವುದೇ ವ್ಯತ್ಯಯ ಕಂಡಿಲ್ಲ. ಡೀಸೆಲ್ಗೆ ಲೀಟರ್ ಒಂದಕ್ಕೆ 78.11 ರೂಪಾಯಿಗಳಾದರೆ ಪೆಟ್ರೋಲ್ಗೆ 81.57 ರೂಪಾಯಿ ಇದೆ. ಅಂತಾರಾಷ್ಟ್ರೀಯ ಕ್ರೂಡ್ ಆಯಿಲ್ ದರದಲ್ಲಿ ಯಾವುದೇ ವ್ಯತ್ಯಯ ಆಗದಿದ್ದರಿಂದ ಯಥಾಸ್ಥಿತಿ ಮುಂದುವರೆದಿದೆ.
ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೋವಿಡ್ ಸೋಂಕಿಗೆ ಮಂಗಳೂರಲ್ಲಿ ಚಿಕಿತ್ಸೆಯಲ್ಲಿದ್ದ ಉಪ್ಪಳ ನಿವಾಸಿ ಬಲಿ. ಬಪ್ಪಾಯಿತೊಟ್ಟಿ ನಿವಾಸಿ ಮೊಹಮ್ಮದ್ ಶಫೀಕ್ ಮೃತ ವ್ಯಕ್ತಿ. ಕೋವಿಡ್ ಹೆಸರಲ್ಲಿ ಜಿಲ್ಲೆಯಲ್ಲಿ ತುಗ್ಲಕ್ ಆಡಳಿತ ನಡೆಯುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಗಂಭೀರ ಆರೋಪ. ಜಿಲ್ಲೆಯಲ್ಲಿ ತೀವ್ರ ಪ್ರಮಾಣದಲ್ಲಿ ಸೋಂಕು ಹರಡಿರುವುದು ಆಡಳಿತ ವ್ಯವಸ್ಥೆಯ ಲೋಪಗಳಿಂದ ಎಂದು ಅಭಿಪ್ರಾಯ. ಚಿನ್ನ ಕಳ್ಳಸಾಗಾಟ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಬಿಜೆಪಿಯಿಂದ ಅಂಚೆ ಚೀಟಿ ಬರೆದು ಪೋಸ್ಟ್ ಮಾಡುವ ಮೂಲಕ ನಡೆಸಲಾಯಿತು ವಿನೂತನ ಪ್ರತಿಭಟನೆ. ನೀಲೇಶ್ವರದಲ್ಲಿ ದಾಖಲಾದ 16 ವರ್ಷ ಪ್ರಾಯದ ಅಪ್ರಾಪ್ತ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ ಪೊಲೀಸ್ ಬಲೆಗೆ. ಇನ್ನು ಸೆರೆ ಸಿಗಲು ಈರ್ವರು ಬಾಕಿ. ಅಜಾನೂರು ಪಂಚಾಯತ್ ಆಡಳಿತಾಧಿಕಾರಿಗಳ ಕೋವಿಡ್ ವರದಿ ಬಂದ ಬಳಿಕವಷ್ಟೇ ಪಂಚಾಯತ್ ಕಾರ್ಯಾಲಯ ತೆರೆಯಬೇಕು ಎಂಬುದರ ಬಗ್ಗೆ ನಿರ್ಧಾರ, ಪಂಚಾಯತ್ ಅಧ್ಯಕ್ಷರ ಸ್ಪಷ್ಟನೆ. ಪರಿಸ್ಥಿತಿಗೆ ನೀನು ಹೊಂದಿಕೊಳ್ಳುವುದು ಜಾಣತನ, ಪರಿಸ್ಥಿತಿಯು ನಿನಗೆ ಹೊಂದಿಕೊಳ್ಳಬೇಕೆಂದು ತಿಳಿಯುವುದು ಮೂರ್ಖತನ. ಇದು ಲೋಕೋಕ್ತಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.